नमस्कार विश्वद्यंत समस्त कन्नडिगरिगे कन्नड कलाभिमानिगरिगे कन्नड कलारसिकरिगे देश कायुवंदनेगे देशद बेन्नेलुबु रैतरिगे हिरिय नागरिकरिगे हागू पुटाणि पुटाणि नन्न फेवरेट आत्मीय गेळेय गेळतियरिगे फन मैन शो कन्नड ई कन्नडिगन्न निम्मनेय फन मैन निम्मनेय ई उंडाडिगुण्णन फस्ट टाइम नोड्तिरे ओंद लाइक माडि शेर माडि सब्सक्राइब माड्कोळ्ळि इवत्तु सक्कत्तागिरुवंत अंतमास माडो ಅದ್ದೂರಿ ಮಟನ್ ಬಿರಿಯಾನಿ ಚಿಕನ್ ಲೆಗ್ ತಿನ್ನಕ್ಕೆ ಹೋಗ್ತಿದ್ದೀವಿ ಎಲ್ಲಿ ಅಂತ ಕೇಳಿದ್ರ ನಾನು ರದಿನಕ್ಕೆ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಮೊದಲು ಒಂದ್ಸಲ ಫುಲ್ ವಿಡಿಯೋನ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ ಬನ್ನಿ ಯಾಕ್ತಾಳ ಅಂತಮಾಸ್ ಮಟನ್ ಬಿರಿಯಾನಿ ಹೋಗೋಣ ಮಟನ್ ಬಿರಿಯಾನಿ ಇದು ಮಾಡ್ತಿರೋದು ಕೆಜಿ ಮಾಡ್ತಿರೋದು ಸರಿ ಏಲಕ್ಕಿ ಲವಂಗ ಇದು ಸರಿ ಇದು ಮರಾಠಿ ಮಗು ಚಕ್ಕೆ ಅನಾನಸು ಜಾಪತ್ರೆ ಜಾಪತ್ರೆ ಸರ್ ಇದು ಕಲ್ಲುವ ಇದು ಕೊತ್ತಂಬರಿ ಸೊಪ್ಪು ಸರ್ ಇದು ಮಸಾಲೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಹಾಕೊಂಡಿರೋದು ಗ್ರೈಂಡರ್ ಅಲ್ಲಿ ಹಾಕ್ತಾ ಇದೀನಿ ಮಸಾಲ ಚೆನ್ನಾಗಿ ಆಯಿಲ್ ಫ್ರೈ ಆಗಿದೆ ಈಗ ಬಿಸಿರ್ ಹಾಕ್ತಾ ಇದೀನಿ ನೀರು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪೌಡರ್ ಹಾಕ್ತಾ ಇದೀನಿ ಇವಾಗ ಹತ್ತು ಕೆ ಜಿ ಮಟನ್ ಹಾಕ್ತಾ ಇದೀನಿ ಇವಾಗ ಬಿರಿಯಾನಿಗೆ ಮಟನ್ ಇವಾಗ ಮಸಾಲದಲ್ಲಿ ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ನಾವು ಪಲಾವ್ ಎಲೆ ಮತ್ತು ಟೊಮೆಟೊ ಎರಡೂ ಆ್ಯಡ್ ಮಾಡ್ತೀವಿ ಇವಾಗ ಪಲಾವ್ ಎಲೆ ಟೊಮೆಟೊ ಮಟನಿಗೆ ಒಂದು 15 ನಿಮಿಷ 20 ನಿಮಿಷ ಚೆನ್ನಾಗಿ ಬೆಂದಿದೆ ಎಳೆ ಮಟನ್ನು ಸರಿ ಈಗ ನಾವು ಹಾಕ್ತಾರೋ ಮಸಾಲ ಉತ್ಸವ ಹೋಮ್ ಮೇಡ್ ಮಸಾಲ ಆಯ್ತಾ ಸೊ ಇದು ಈಗ ಈಗ ನಾವು 4 ಮಸಾಲ ಏನು ಹಾಕ್ತೇವೆ ಸೊ ಇದು ಬಿರಿಯಾನಿಗೆ ಫ್ಲೇವರ್ ಕೊಡುತ್ತೆ ಇದು ಕಾಯಿ ಮಸಾಲ ಇದು ಜೀರಾ ಸಾಂಬಾರ್ ರೈಸ್ ಇದು ಆಯ್ತಾ ಚೆನ್ನಾಗಿ ತೊಳೆದು ಉಣಿ ಹಾಕಿ ಒಂದು 15 ನಿಮಿಷ ಉಣಿ ಹಾಕ್ತೀವಿ ನಾವು ಬಿರಿಯಾನಿಗೆ ಹಾಕೋಕ್ಕೆ ಮೊದಲೇ ಸೊ ಹಾಗಾಗಿ ಇದು ಜೀರಾ ಸಾಂಬಾರ್ ರೈಸು ಈಗ ಇದನ್ನು ಮಟನ್ಗೆ ಹಾಕ್ತೀವಿ ಇವಾಗ ಈಗ ಮಟನ್ ಚೆನ್ನಾಗಿ ಬೆಂದಿದೆ ಈಗ ಜೀರಾ ಸಾಂಬಾರ್ ಅಕ್ಕಿ ಮಟನ್ಗೆ ಕೆಲವರು ಮಟನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು
ಫಸ್ಟ್ ತೆಗೆದುಬಿಡ್ತಾರೆ ಮಟನ್ನ, ಆಮೇಲೆ ರೈಸ್ ಹಾಕ್ಬಿಟ್ಟು ನಂತರ ಅದು ಮಟನ್ ಬಿರಿಯಾನಿ ಅಂತೇಳಿ ಕೊಡ್ತಾರೆ, ಮಟನ್ ಪೀಸ್ ಜೊತೆಗೆ ಹಾಕ್ಬಿಟ್ಟು ಸಪ್ರೇಟಾಗಿ. ನಮ್ಮಲ್ಲಿ ಆಗಲ್ಲ, ನಾವು ಮಟನ್ ಜೊತೆಗೇ ರೈಸ್ನ ಚೆನ್ನಾಗಿ ಬೇಯಿಸ್ತೀವಿ. ಈಗ ನಾವು ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀವಿ ಮಟನ್ ಬಿರಿಯಾನಿಗೆ. ನಿಂಬೆಹಣ್ಣು ರಸ ಸರಿ. ಇವಾಗ ಫೈನಲ್ ಟಚ್ಚು ಮಟನ್ ಬಿರಿಯಾನಿಗೆ ತುಪ್ಪ ಹಾಕ್ತಾ ಇದ್ದೀವಿ. ಏ ಚಿಲ್ಲಿ ಇನ್ನೂ ಆಗಿಲ್ಲ. ಈಗ 80% ರೆಡಿಯಾಗಿದೆ ಬಿರಿಯಾನಿ. ಇನ್ 20% ಏನಿದ್ರು ನಮ್ಮಲ್ಲಿ ಚಾರ್ಕೋಲಲ್ಲೇ ನಾವು ಬಿರಿಯಾನಿ ದಮ್ ಹಾಕೋದು. ಇನ್ 20% ಪ್ರಿಪ್ರೇಷನ್ ಇಲ್ಲಾಗುತ್ತೆ. ಈರುಳ್ಳಿ ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೇಸ್ಟು. ಹಳದಿ ಪೌಡ್ರು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀವಿ. ಇವಾಗ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಚಿಕನ್ ಲೆಗ್ ಪೀಸ್ಗೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸು, ನಾಟಿ ಕರಿಬೇವಿನ ಸೊಪ್ಪು. ಚಿಕನ್ ಲೆಗ್ ಪೀಸ್ಗೆ ನೀರು ಹಾಕ್ತಾ ಇದ್ದೀವಿ. ಆಯಿಲ್ ಚೆನ್ನಾಗಿ ಫ್ರೈ ಆಗಿದೆ ಆಯಿಲು ಮಸಾಲದಲ್ಲಿ. ಅಚ್ಕಾರದ ಪುಡಿ, ಹೋಮ್ ಮೇಡು, ಬ್ಯಾಡಗಿ, ಬ್ಯಾಡಗಿ ಚಿಲ್ಲಿ ಪೌಡ್ರು, ಲೆಗ್ ಪೀಸ್ಗೆ ಹೋಮ್ ಮೇಡ್ ಗರಂ ಮಸಾಲ ಪೌಡ್ರು. ಲೆಗ್ ಪೀಸ್ಗೆ ಮೆಣಸಿನ ಪುಡಿ ಫೈನಲ್ ಟಚ್ಚು. ಮೆಣಸಿನ ಪುಡಿನ ಮೂಡಿಗೆರೆಯಿಂದ ನಾವೇ ತರಿಸ್ಕೋತೀವಿ ತಿಂಗಳಲ್ಲಿ ಒಂದ್ಸರಿ, ಒಂದು 50 kg 100 kg ಆ ಥರ ನಾವೇ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋದು. ಕೊತ್ತಂಬರಿ ಸೊಪ್ಪು, ಮಟನ್ ಬಿರಿಯಾನಿ ರೆಡಿ ಇದೆ. ದಮ್ ಹಾಕಿದ್ದೀವಿ, ದಮ್ ತೆಗೆದು ಈಗ ಸರ್ವ್ ಮಾಡೋಕೆ ರೆಡಿ ಇದೆ. ಮಟನ್ ಬಿರಿಯಾನಿ ಜೊತೆಗೆ ಆ ಚಿಕನ್ ಲೆಗ್ ಅದ್ಭುತವಾದ ರೆಸಿಪಿ ನೋಡಾಯಿತು. ಈಗ ಟೇಸ್ಟ್ ಮಾಡೋ ಸಮಯ. ಬಾಳೆ ಎಲೆ ಕೊಟ್ಟಿದ್ದಾರೆ, ಐಟಮ್ ಬರ್ತಾ ಇದೆ, ಶುರು ಮಾಡೋಣ. ಎಸ್, ದ ಒನ್ ಆ್ಯಂಡ್ ಒನ್ಲಿ ದ ಮಟನ್ ಬಿರಿಯಾನಿ ಬಂದಿದೆ. ಫುಲ್ ಬಾಳೆ ಎಲೆನೆಲ್ಲ ವಾಶ್ ಮಾಡಿ ಅದನ್ನು ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ. ದೊನ್ನೆ ಪೂರ್ತಿ ಮಟನ್ ಬಿರಿಯಾನಿ ಕೊಟ್ಟಿದ್ದಾರೆ. ಆ ಒಂದು, ಆ ಎರಡು, ಆ ಮೂರು, ಆ ನಾಲ್ಕು, ನಾಲ್ಕು ಪೀಸ್ ಕೊಟ್ಟಿರುವಂಥದ್ದು. ಬಿರಿಯಾನಿ ರೈಸು ಒಂದು ಕಡೆ ಬಿಸಿಯಾದರೆ ಇನ್ನೊಂದು ಕಡೆ ದ ಅರೋಮಾ ಈಸ್ ಘಮ ಘಮ ಸೂಪರ್. ಸಖತ್ತಾಗೆ ಆ ಬಿರಿಯಾನಿ ಆ ಫ್ಲೇವರಿನ ಘಮ ಘಮ ಅರೋಮಾ ಬರ್ತಾ ಇರುವಂಥದ್ದು. ಪಕ್ಕಾ ನಾಟಿ ಶೈಲಿಯಲ್ಲಿ ಯಾವುದೇ ರೀತಿಯಾದಂಥ ಕೆಚಪ್ಪು ಅಥವಾ ಆ ಚೈನೀಸ್ಗೆ ಹಾಕುವಂಥ
ಯಾವುದೇ ಸಾಸ್ಗಳನ್ನು ಹಾಕದೆ ಮಾಡಿರುವಂಥ ಪಕ್ಕ ಅವರ ಹೋಮ್ ಮೇಡ್ ಮಸಾಲ ಪ್ಲಸ್ ಅವ್ರ ಸೀಕ್ರೆಟ್ ಮಸಾಲ ಜೊತೆಗೆ ಮಾಡಿರುವಂಥ ಚಿಕನ್ ಲೆಗ್ ಪಕ್ಕ ನಾಟಿ ಸ್ಟೈಲ್ ಅದೊಂದು ತೊಗೊಂಡಿದ್ದೀವಿ. ಶುರು ಮಾಡೋಣ. ಮೊದಲಿಗೆ ಏನು ಮಾಡ್ಬಿಡೋಣ, ಮಟನ್ ಪೀಸ್ನೆಲ್ಲ ಸೈಡಲ್ಲಿ ಇಟ್ಟಿದ್ದೀವಲ್ಲ, ಮಟನ್ ಪೀಸ್ ಎಲ್ಲ ಸೈಡಲ್ಲಿರಲಿ. ಮೊದಲು ಬಿರಿಯಾನಿ ರೈಸ್ ಹೆಂಗಿದೆ ನೋಡಿರಿ, ಉದುರುದ್ರಾಗೆ ಸಖತ್ ಉದುರಾಗಿದೆ. ಸೂಪರ್. ಬಿರಿಯಾನಿಗೆ ಚೆನ್ನಾಗಿ ಸ್ಪೈಸಸ್ ಲೈಕ್ ಏಲಕ್ಕಿ ಲವಂಗ ಪಟ್ಟೆ ಹಾಕಿದ್ದಾರೆ, ಅದ್ರ ಫ್ಲೇವರು ಗೊತ್ತಾಗ್ತಿದೆ. ಆದರೆ ಖಾರ ಇದೆಯಾ ಅಂತ ಕೇಳಿದ್ರೆ ಖಾರ ಇಲ್ಲ. ಕಾರಣ ಮಸಾಲವನ್ನು ಕಡಿಮೆ ಹಾಕಿ ಏಲಕ್ಕಿ ಲವಂಗ ಪಟ್ಟೆ ಈ ಜಾಕಾಯಿ ಎಲ್ಲದರ ಫ್ಲೇವರ್ನ ಒಂಚೂರು ಜಾಸ್ತಿ ಮಾಡಿರುವಂಥದ್ದು. ಇದು ಬಿರಿಯಾನಿ ಅನ್ನೋದಕ್ಕಿಂತ ಪಕ್ಕ ಇದು ಮಟನ್ ಪುಲಾವ್ ಅನ್ಬೋದು, ಅಷ್ಟು ಚೆನ್ನಾಗಿದೆ. ಮಟನ್ ಬಿರಿಯಾನಿ ಪೀಸ್ಗಳು ನೋಡ್ರಿ ಹೆಂಗಿದೆ. ಓ ಮೈ ಗುಡ್ನೆಸ್, ಎಳೆ ಮಾಂಸದ ಪೀಸ್ಗಳು ನೋಡಿ. ಮಟನ್ ಬಿರಿಯಾನಿ ಮುಟ್ಟಕ್ಕೆ ಬೆಣ್ಣೆ ಥರ ಇದ್ರೆ ಮಟನ್ ಪೀಸ್ನ ಹಿಂಗೆ ಕಡಿದು ಬಿರಿಯಾನಿ ರೈಸ್ನ ತಿಂತಿದ್ರೆ ರುಚಿ ಬಂಬಾ. ಲೆಟ್ ಇಟ್ ಬಿ ಚಿಕನ್ ಬಿರಿಯಾನಿ ಆರ್ ಮಟನ್ ಬಿರಿಯಾನಿ, ಅವ್ರು ಹಾಕುವಂಥ ದಮ್ಮು ನೋಡಿ ಯಾವ ಮಟ್ಟಕ್ಕಿದೆ ಅಂತಂದರೆ, ಆ ಮುಕ್ಕಾಲು 90% ನೀರಲ್ಲಿ ಐ ಮೀನ್ ಬೇಯಿಸಿದ್ರೆ ಅನ್ನವನ್ನು, ಇನ್ನೊಂದು 10% ಅಥವಾ 20% ದಮ್ಮಲ್ಲಿ ಬೇಯಿಸುವಂಥದ್ದು. ಆ ದಮ್ಮಿನ ಬಿಸಿಗೂ ಈ ಕೆಳಗಡೆ ಬಿಸಿಗೂ ಪೀಸ್ಗಳು ನೋಡಿ ಹೆಂಗಿದೆ. ಪೀಸನ್ನು ಬಿರಿಯಾನಿ ಮೇಲೆ ಹಿಂಗೆ ಇಟ್ಕೊಂಡು ಹಿಂಗೆ ತಗೊಂಡು ತಿನ್ನೋಕ್ಕೆ ಮುಂಚೆ ಈ ಚಿಕನ್ ಲೆಗ್ ನೋಡಿ ಹೆಂಗಿದೆ. ಅಯ್ಯೋ ಮೈ ಗುಡ್ನೆಸ್, ಒಂದೊಂದು ಪೀಸ್ ನೋಡಿ ಸೈಜು ಹಿಂಗೆ ಬಂದ್ಬಿಡುತ್ತೆ ಕಣ್ರಿ. ಒಂದು ಚಿಕನ್ ಪೀಸನ್ನು ತಿನ್ಬಿಡೋ ಗುರು ಅಂತ ಅಂದ್ರ ಐ ಲವ್ ಯು. ಅವರು ಈ ಚಿಲ್ಲಿ ಚಿಕನಲ್ಲಂತೂ ಆಟಾಡಿರುವಂಥದ್ದು ಲೈಟಾಗಿ ಅರಶಿನ, ಸಖತ್ತಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಜೊತೆಗೆ ಅವರ ಹೋಮ್ ಮೇಡ್ ಮಸಾಲ. ಒಳಗೆಲ್ಲ ನೋಡಿ ಹೆಂಗಿದೆ ಮಸಾಲ, ಹೆಂಗೆ ಇರ್ಕೊಂಬಿಟ್ಟಿದೆ ನೋಡಿ. ಸಖತ್ ಜ್ಯೂಸಿಯಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ಹೊರತು ಈ ಚಿಕನ್ ಲೆಗ್ಗು ಖಾರ ಇದೆಯಾ ಅಂದರೆ ಖಂಡಿತ ಖಾರ ಇಲ್ಲ. ಆದರೆ ರುಚಿ ಖಂಡಿತ ವಂಡ್ರಫುಲ್. ಬಿರಿಯಾನಿಯ ಮತ್ತೊಂದು ಹೈಲೈಟ್ ಏನಪ್ಪ ಅಂದರೆ ಜಾಸ್ತಿ ಪುದೀನ ಹಾಕಿಲ್ಲ. ಕಾರಣ ಬೇರೆ ಹೋಟ್ಲುಗಳೆಲ್ಲ ನೋಡಿರ್ತೀರ, ದೊನ್ನೆ ಬಿರಿಯಾನಿ ಅಂದರೆ ಅತಿರೇಕವಾಗಿ ಆ ಪುದೀನಗಳನ್ನೆಲ್ಲ ಹಾಕ್ಬಿಟ್ಟಿರ್ತಾರೆ, 3-4 ಥರ 5-5 ಥರ ಸೊಪ್ಪುಗಳು. ಇವರು ಹಾಕಿದ್ದಾರೆ, ಪುದೀನ ಹಾಕಿದ್ದಾರೆ, ಬಟ್ ಮೈಲ್ಡಾಗಿ ಹಾಕಿರುವಂಥದ್ದು. ಮಗುದೊಂದು ಬಿರಿಯಾನಿ ಒಂದು 80% ಆಗ್ತಿದ್ದಾಗಲೇ ಅವ್ರು ಹಾಕುವಂಥ ನಮ್ಮ ರೈತರ ಸೊತ್ತು ನಂದಿನಿ ತುಪ್ಪ. ಆ ತುಪ್ಪದ ಫ್ಲೇವರ್ಗೂ ಆ ಸ್ಪೈಸಸ್ ಫ್ಲೇವರ್ಗೂ ಜೊತೆಗೆ ಅವ್ರು ಹಾಕುವಂಥ ಆ ಸೀಕ್ರೆಟ್ ಮಸಾಲಕ್ಕೂ ರುಚಿ ಅಮೋಘ, ಬಂಬಾಟ್ ರುಚಿ. ಮಟನ್ ಪ್ರಿಯರಿಗಂತೂ ಇದು ಮಸ್ತುಗುರು ಅಂತ ನೀವು ಹೇಳ್ತೀರ. ನಲ್ಲಿ ಮುಳೆ ಪೀಸ್ ನೋಡ್ರಿ ಹೆಂಗಿದೆ. ಓ ಮೈ ಗುಡ್ನೆಸ್, ಅವ್ರು ಬೇಯಿಸಿರೋ ಇದಕ್ಕೆ ನೋಡಿ ಅರ್ಧ ತುಂಡಾಗಿ ಹೋಗಿದೆ. ಏನಿಲ್ಲ, ನಲ್ಲಿ ಮುಳೆ ಪೀಸನ್ನು ಮುಟ್ಟಕ್ಕೆ ಮುಂಚೆ ಇನ್ನೊಂದು ಚಿಕನ್ ಲೆಗ್ ನಿಂಗೆ ತಗೊಂಡು
ಎಲ್ಲರೂ ಚಿಕನ್ ಗ್ರೇವಿನ ಕಪ್ಪಲ್ಲಿ ಕೊಟ್ಟರೆ ಇವರು ದೊನ್ನೆಯಲ್ಲಿ ಕೊಟ್ಟಿರುವಂಥದ್ದು. ಆ ಚಿಕನ್ ಗ್ರೇವಿನೂ ಹಿಂಗೆ ಹಾಕ್ಕೊಂಡು ಬಿರಿಯಾನಿ ರೈಸ್ ಮೇಲೆ ಆ ಗ್ರೇವಿನ ಹಾಕ್ಕೊಳ್ತಾ ಈ ಮಟನ್ ಪೀಸ್ನೂ ಹಿಂಗೆ ಇಟ್ಕೊಂಡು ಕೈ ತುಂಬ ತಗೊಂಡು ಬಾಯಿ ತುಂಬ ತಿಂತಿದ್ರೆ ಕಲರ್ಫುಲ್ಲಾಗಿ ಲೈಟಾಗಿ ಖಾರ ಇರೋದಕ್ಕೂ ಇರುವಂಥ ಈ ಚಿಕನ್ ಲೆಗ್ಗುಗೂ ಸಖತ್ತು ಸ್ಪೈಸಸ್ ಹಾಕಿ ಮಾಡಿರುವಂಥ ಬಿರಿಯಾನಿ ಆದರೆ ಖಾರ ಇಲ್ದಿರುವಂಥ ಸೊಗಸಾದಂಥ ಮಟನ್ ಬಿರಿಯಾನಿಗೂ ಜೊತೆಗೆ ವಿಶೇಷವಾಗಿ ಮೃದುವಾಗಿರುವಂಥ ಎಳೆ ಮಾಂಸ ಹಾಕಿ ಮಾಡಿರುವಂಥ ಈ ಮಟನ್ ಪೀಸ್ಗಳಿಗೂ ರುಚಿ ಏನಂತೀರಾ ಗೊತ್ತಾಗ್ತಿದೆ ತಾನೆ. ನೆಕ್ಸ್ಟ್ ಲೆವೆಲ್ ರುಚಿ, ಅಮೇಝಿಂಗ್ ಟೇಸ್ಟು. ಉತ್ಸವ ಉತ್ಸವ ದೊನ್ನೆ ಬಿರಿಯಾನಿ ಹೋಟ್ಲಿಗೆ ಯಾಕೆ ಬರಬೇಕು ನೀವು ಅಂತ ಅಂದರೆ ಮೇಯ್ನು ದ ಅಥೆಂಟಿಕ್ ನಮ್ಮ ಕನ್ನಡಿಗರ ರುಚಿ ಒಂದಾದರೆ, ಎರಡನೇದು ಬಾಳೆ ಎಲೆಯಲ್ಲಿ ಬಾಡೂಟ, ಮೂರನೇದು ಅವರು ಯಾವುದೇ ರೀತಿಯಾದಂಥ ಟೇಸ್ಟಿಂಗ್ ಪೌಡರು ಕಲರ್ ಗಿಲರ್ ಯಾವುದನ್ನು ಯೂಸ್ ಮಾಡದೆ ತುಪ್ಪವನ್ನು ಹಾಕಿ ಮಾಡುವಂಥ ಬಿರಿಯಾನಿ, ಜೊತೆಗೆ ವಿಶೇಷವಾಗಿ ಇಷ್ಟು ದಪ್ಪ ಇರುವಂಥ ಲೆಗ್ ಪೀಸ್ಗಳು, ಎಳೆ ಮಟನ್ನು. ಇಲ್ಲಿಯ ಮೇಯ್ನ್ ಅಡ್ಡ ಏನಪ್ಪ ಅಂದರೆ ಅಂಬೇಡ್ಕರ್ ಕಾಲೇಜಿನ ಹುಡುಗರು ಸ್ಟೂಡೆಂಟ್ಸ್ ಆಗಿರ್ಬೋದು ಪ್ರೊಫೆಸರ್ಸ್ಗೆ ಮಧ್ಯಾಹ್ನದ ಊಟ ಇರುತ್ತೆ, ಜೊತೆಗೆ ಫ್ಯಾಮಿಲೀಸೂ ಬರ್ತಿರ್ತಾರೆ. ನೀವು ಬನ್ನಿ ತಿನ್ನಿ, ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳ್ತೀರಾ ತಾನೆ. ಸೊಗಸಾದಂಥ ಮಟನ್ ಬಿರಿಯಾನಿ ಜೊತೆಗೆ ಆ ಚಿಲ್ಲಿ ಲೆಗ್ ಮಾಡಿಕೊಟ್ಟಂಥ ಅಣ್ಣ ತಮ್ಮಂದರು ಇಲ್ಲೇ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಮಧುಗೌಡ. ತಮ್ಮ ಹೆಸರು ಸರ್? ಸತೀಶ್ ಅಂತ. ತಮ್ಮ ಹೆಸರು? ಶ್ರೀಧರ್ ಅಂತ. ಏನು ಅಷ್ಟು ಅಚ್ಚುಕಟ್ಟಾಗಿ ಪಟ 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 ಅಂತ ಮಾಡಿ ತೋರಿಸ್ಬಿಟ್ಟು, ಅದಕ್ಕೆ ದಮ್ಮು ಹಾಕ್ಬಿಟ್ರೆ ತುಪ್ಪವು ಒಯ್ದುಬಿಟ್ರೆ ಅದ್ದೂರಿ ರುಚಿ. ಒಂದು ಕಡೆ ಏಲಕ್ಕಿ ಲವಂಗ ಪಟ್ಟೆ ಅವೆಲ್ಲ ಕೈಗೆ ಸಿಗುತ್ತೆ, ಆದರೆ ಖಾರ ಇಲ್ಲ. ಹೌದು. ಏನು ಸರ್ ಸೀಕ್ರೆಟ್? ಏನು ಸರ್ ಅದೇ ನಮ್ಮ ಉತ್ಸವ ಸ್ಪೆಷಲ್ ಸೀಕ್ರೆಟು. ಉತ್ಸವ ಸ್ಪೆಷಲ್ ಸೀಕ್ರೆಟು. ಆಮೇಲೆ ನಾನು ಎಲ್ಲ ಕಡೆ ಈ ಲೆಗ್ ಪೀಸ್ ತಿಂದಿದ್ದೀನಿ, ಆದರೆ ಆ ಜ್ಯೂಸಿನೆಸ್ ಒಂದು ಕಡೆ, ಮಗದೊಂದು ಕಡೆ ಆ ಮಟನಿನ ಆ ಸಾಫ್ಟ್ನೆಸ್ಸು. ಏನು ಮಟನ್ ಯೂಸ್ ಮಾಡ್ತೀರಾ ಸರ್? ನಾವು ಕುರಿ ಮಟನ್. ಕುರಿ ಮಟನ್ ಏಜಿಂದು ಅದೇನಾರ ಇದಿರುತ್ತೆ ಅದು ಲೆಕ್ಕಾಚಾರ? ಹೌದು, ಒಂದು ಮರಿ 12 kg. 12 kg? 12-14 kg ಇರುವಂಥ ಮರಿ. ಅದನ್ನು ಹೊಡಿಯೋದು, ಅದನ್ನು ಹೊಡೆಸೋದು. ಬಹಳ ಅದ್ಭುತವಾದ ರುಚಿ. ಮೇಯ್ನ್ ಹೈಲೈಟ್ ಏನಪ್ಪ ಅಂದರೆ ನೀವು ಹಾಕಿದಂಥ ಮಸಾಲೆಗಳು, ವಿಶೇಷವಾಗಿ ಬಿರಿಯಾನಿಗೆ ಚೆಲ್ದಂಥ ತುಪ್ಪ, ಉಯ್ದಂಥ ತುಪ್ಪ ಅಲ್ಲ ಚೆಲ್ದಂಥ ತುಪ್ಪ, ಭಾಳ ಅದ್ಭುತವಾಗಿತ್ತು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತಂಗಿರುತ್ತೆ ಸರ್ ಉತ್ಸವ ಹೋಟ್ಲು? ಸರ್ ನಾವು 12:30 ಸ್ಟಾರ್ಟ್ ಮಾಡ್ತೀವಿ, 3:30 ಕ್ಲೋಸ್ ಮಾಡ್ತೀವಿ. ಓಕೆ. ಮಧ್ಯಾಹ್ನ ಮತ್ತೆ ಈವ್ನಿಂಗ್ 7-10:30 ಇರ್ತೀವಿ ನಾವು. ಬಿರಿಯಾನಿ ಮೂರು ಜನ ಕಲ್ತ್ಬಿಟ್ಟಿದ್ದೀರಾ? ಒಬ್ಬೊಬ್ರು ನೀವಿಲ್ಲಾಂದ್ರೆ ಅವ್ರು ಮಾಡೋದು, ಅವ್ರಿಲ್ಲಾಂದ್ರೆ ಇವ್ರು ಮಾಡೋದು, ಇಲ್ಲಾಂದ್ರೆ ನೀವು ಮಾಡೋದು? ಹೌದು. ಅದು ಹಿಂಗೆ ಅದು ಎಲ್ಲಿ ಕಲ್ತೀರಿ ಅದನ್ನು? ನಾವು ಒಂದು ಕಡೆ ಕೆಲಸ ಮಾಡಿ ಕಲಿತು ಇನ್ ಸ್ಟಾರ್ಟ್ ಮಾಡ್ಬೋದು. ಸೋಮವಾರದ ಏನಾದ್ರು ರಜೆ ಇರುತ್ತೆ? ಸೋಮವಾರ ಮಂಡೇ ಹಾಲಿಡೇ. ಮಂಡೇ? ಎವ್ರಿ ಮಂಡೇ ಹಾಲಿಡೇ. ಎವ್ರಿ ಮಂಡೇ ಹಾಲಿಡೇ. ಹೌದು. ಬಾಳೆ ಎಲೆಯಲ್ಲಿ ಭರ್ಜರಿ ಬಾಡೂಟ. ಬಾಡೂಟ ಉತ್ಸವ. ಬಾಡೂಟ ಉತ್ಸವ. ಬಾಡೂಟ ಹಂಗಂದ್ರೆ ಬಾಳೆ ಎಲೆಯಲ್ಲಿ ಬಾಡೂಟದ ಉತ್ಸವ. ಹೌದು. ಬಾಡೂಟ. ಹೌದು. ನೀವು ಅಷ್ಟೇ ಬನ್ನಿ, ನೀವು ಮಾತ್ರ ಬರಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆಗೆ ಬನ್ನಿ. ವಿಶೇಷವಾಗಿ ರೀಸೆಂಟಾಗಿ ಮದುವೆ ಆಗಿದ್ರೆ ನಿಮ್ಮ ಲವ್ಲಿ ಪಾರ್ಟ್ನರ್ನ ಕರ್ಕೊಂಬನ್ನಿ. ಸರ್ ಎಲ್ಲಿಗೆ ಬರಬೇಕು ಅಂತ ಲೊಕೇಶನ್ ಹೇಳಿ ಸರ್. ಸರ್ ಅಂಬೇಡ್ಕರ್ ಕಾಲೇಜು. ಹಾಂ. ನಾಗರಭಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ಅಂಬೇಡ್ಕರ್ ಕಾಲೇಜ್ ಜಸ್ಟ್ ಆಪೋಸಿಟ್. ಜಸ್ಟ್ ಆಪೋಸಿಟ್. ಜಸ್ಟ್ ಆಪೋಸಿಟ್. ಅದು ಕನ್ಫ್ಯೂಸ್ ಏನು ಮಾಡ್ಕೊಳ್ಳೋದು ಬೇಡ. ಡಿಸ್ಕ್ರಿಪ್ಷನಲ್ಲಿ ಉತ್ಸವ ಹೋಟೆಲಿನ ಗೂಗಲ್ ಮ್ಯಾಪ್, ಗೂಗಲ್ ಅನ್ನು, ಹೌದು, ಜೊತೆಗೆ ಫೋನ್ ನಂಬರ್ನು ಕೊಟ್ಟಿರ್ತೀನಿ. ಬನ್ನಿ, ತಿನ್ನಿ. ನಾನು ಆಗಲೇ ಹೇಳ್ದಂಗೆ ಬರೀ ನೀವು ಮಾತ್ರ ಬರಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆಗೆ ಬನ್ನಿ, ಫ್ರೀ ಟೈಮಲ್ಲಿ ಅಪ್ಪ ಅಮ್ಮನ ಕರ್ಕೊಂಬನ್ನಿ. ಖಾರ ಇಲ್ದಿರೋದ್ರಿಂದ ಹಿರಿಯ ನಾಗರಿಕರಿಂದ ಪುಟಾಣಿ ಪಟಾಣಿ ಮಕ್ಕಳ ತನಕ ತಿನ್ಬೋದು. ವಿಶೇಷವಾಗಿ ಲವರ್ ಇದ್ರೆ ಕರ್ಕೊಂಬನ್ನಿ, ಲವ್ ಮಾಡಿ ಮದುವೆ ಆಗಿದ್ರೆ ಅವ್ರನ್ನು ಕರ್ಕೊಂಬನ್ನಿ. ದೇ ವಿಲ್ ಹ್ಯಾವ್ ಅನ್ ವಂಡರ್ಫುಲ್ ನಾನ್ ವೆಜ್ ಬೇಸ್ಡ್. ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ನಮ್ಮ ಕರುನಾಡಿನ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ, ವಿಶೇಷವಾಗಿ ಆ ಕಾಲದ ರುಚಿ ಕೊಡುವಂಥ ಇಂಥ ಅದ್ಭುತ ಹೆಮ್ಮೆಯ ಕನ್ನಡಿಗರನ್ನ ಸಪೋರ್ಟ್ ಮಾಡಿ. ಪ್ಲೀಸ್.